ಕನ್ನಡ ಧ್ವಜಸ್ತಂಭ ಸ್ಥಾಪನೆಗೆ ಸಂಘಟನೆಗಳು ಮುಂದಾಗಿದ್ವು. ಪೊಲೀಸರು ಮತ್ತು ಕನ್ನಡ ಸಂಘಟನೆಗಳ ನಡುವೆ ವಾಗ್ವಾದ ನಡೆದಿದೆ. ಈಗ ಬರ್ತಾ ಇರುವಂತಹ ಮಾಹಿತಿ ಬೆಳಗಾವಿಯಿಂದ, ಬೆಳಗಾವಿಯ ಮಹಾನಗರ ಪಾಲಿಕೆ ಎದುರು ಈ ವಾಗ್ವಾದ ನಡೆದಿದೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು. ಇದು ಕನ್ನಡ ಸ್ತಂಭ ವಿಚಾರದಲ್ಲಿ ನಡೆದಿರುವಂತಹ ಘಟನೆ. ವಾಗ್ವಾದ ನಡೆದಿದೆ. ಇದು ಕನ್ನಡ ಧ್ವಜಸ್ತಂಭ ವಿಚಾರದಲ್ಲಿ ಯಾಕೆ ಏನು ಮತ್ತೊಂದಿಷ್ಟು ಮಾಹಿತಿ ಕೂಡ ಪಡ್ಕೊಳ್ಬೇಕು. ಬೆಳಗಾವಿ ಮಹಾನಗರ ಪಾಲಿಕೆ ಎದುರಾಗಿರೋದು ಕನ್ನಡ ಧ್ವಜಸ್ತಂಭ ಇದೆ. ಅದು ಅಲ್ಲಿ ಇಡಬಾರದು ಅಂತಾನ ಅಥವಾ ಇಡಬೇಕು ಅಂತ. ನನ್ನ ಸಹೋದರಿಗೆ ದಿಲೀಪ್ ಕೊರಂದ್ವಾಡೆ ನನಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಯಾಕೆ ವಾಗ್ವಾದ, ಯಾಕೆ ಪೊಲೀಸರವ್ರನ್ನ ಅಲ್ಲಿಂದ ಕಳುಹಿಸುವಂತ ಕೆಲಸ ಮಾಡ್ತಾ ಇದ್ರೆ, ಅಂದ್ರೆ ಅಲ್ಲಿ ಪರ್ಮಿಷನ್ ಇಲ್ಲ ಅಂತಾನ ಅಥವಾ ಕನ್ನಡ ಧ್ವಜಸ್ತಂಭವನ್ನೇ ಅಲ್ಲಿ ನೆಡೋ ಹಾಗಿಲ್ಲ ಅಂತಾನ? ಅರುಣ್, ಏನಂತಂದ್ರೆ ಮಹಾನಗರ ಪಾಲಿಕೆ ಮುಂದೆ ಕನ್ನಡ ಧ್ವಜಸ್ತಂಭ ಇಲ್ಲ ಅಂತ ಹೇಳಿ ಬಹಳಷ್ಟು ಹೋರಾಟಗಾರರು ಈ ಹಿಂದೆ ಕೂಡ ಹೋರಾಟವನ್ನು ಮಾಡಿದ್ರು. ಈ ವಿಚಾರದಲ್ಲಿ ಏನು ಕನ್ನಡ ಸಂಘದ ಶ್ರೀನಿವಾಸ್ ತೊಳಕರ್ ಇವತ್ತು ಸುಮಾರು 10 ಗಂಟೆ ಹೊತ್ತಿಗೆ ಒಂದು ಧ್ವಜಸ್ತಂಭ ತೆಗೆದುಕೊಂಡು ಬಂದು ಅಲ್ಲಿ ಒಂದು ನಡಕ್ಕೆ ಯತ್ನ ಮಾಡಿದ್ರಂತೂ ಆ ಸಮಯದಲ್ಲಿ ಪೊಲೀಸರಿಗೆ ಮತ್ತೆ ಶ್ರೀನಿವಾಸ್ ತೊಳಕರ್ ತಂಡಕ್ಕೆ ಒಂದಿಷ್ಟು ವಾಗ್ವಾದಾಗಿರುವಂತದ್ದು. ಪಾಲಿಕೆ ಎದುರು ಒಂಚೂರು ಅಂತರ ಬಿಸಿಯಾದ ವಾತಾವರಣ ಇತ್ತು. ಅದಾದ ನಂತರ ದೊರೆ ತಪ್ಪಿಸುವುದೇನು ತೊಂದರೆ ಏನೇ ಇದೆ ಹಾಗಿದ್ರೆ ಹಾಗಂತ ವಿಚಾರ ಅಂತ ಹೇಳಿ ಏನು ಶ್ರೀನಿವಾಸ್ ತೊಳಕರು ಪೊಲೀಸ್ ಜೊತೆ ಮಾತಿನ ಚಕಮಕಿ ಹೇಳಿದ್ರುವಂತದ್ದು. ಅರುಣ್, ಏನ್ ಸಮಸ್ಯೆ ಅಂತ ಈಗ ಪೊಲೀಸರಿಗೂ ಕೂಡ ಒಂದು ಧ್ವಜಸ್ತಂಭವನ್ನ ಅಲ್ಲಿ ಹಾಕೋದ್ರಲ್ಲಿ ಏನ್ ಸಮಸ್ಯೆ ಇದೆ ಅದು ನಮ್ಮ ಕನ್ನಡದ ಧ್ವಜವನ್ನ ಹಾಕೋಕೆ? ಅದೇ ಏನ್ ಸಮಸ್ಯೆ ಇದೆ ಅಂತಂದ್ರೆ, ನಾವು ನಮ್ಮಂತರ ಪರ್ಮಿಷನ್ ತಗೊಂಡಿಲ್ಲ ಮತ್ತೆ ನೀವಾಗಿ ಅಳವಡಿಕೆ ಮಾಡ್ತಾ ಇದ್ರೆ ಅಂತ ಒಂದ್ ಕಡೆ ಪೊಲೀಸ್ ಹೇಳ್ತಾರೆ. ಆದ್ರೆ ಧ್ವಜಸ್ತಂಭ ಒಂದು ಇದು ಮಾಡಕ್ಕೆ ಪರ್ಮಿಷನ್ ಬೇಕಾದ್ರೆ ನೀವೇ ಪರ್ಮಿಷನ್ ತಗೊಂಡು ನೀವೇ ಮಾಡ್ರಿ ಅಂತ ಹೇಳಿ ಕನ್ನಡ ಪರ ಹೋರಾಟಗಾರರು ಒತ್ತಾಯ ಮಾಡ್ತಾ ಇರುವಂತದ್ದು. ಅದಕ್ಕೆಲ್ಲ ಪರ್ಮಿಷನ್ ಬೇಕಾಗಿಲ್ಲ, ನೀವಾಗಿ ಮಾಡಿ. ಯಾಕಂದ್ರೆ ಗೌರ್ಮೆಂಟ್ ಇದೆ, ಗೌರ್ಮೆಂಟ್ ಮುಂದ್ಗಡೆ ನಾವು ಕನ್ನಡ ಪರ ಧ್ವಜ ಸಂಘಟನೆ ಹಾರಿಸ್ತಾ ಇದೀವಿ, ಕನ್ನಡ ಧ್ವಜ ಹಾರಿಸ್ತಾ ಇದೀವಿ, ಇದ್ಯಾವ್ದು ಬೇರೆ ಯಾವುದು ಹಾರಿಸ್ತಾ ಇಲ್ಲ. ಈಗ ನೀವೇ ಮಾಡಿದ್ರೆ ಇರ್ತಿತ್ತು, ನಾವು ಹಲವಾರು ಬಾರಿ ನಿಮಗೆ ಒಂದು ವಿನಂತಿಯನ್ನು ಕೂಡ ಮಾಡ್ಕೊಂಡಿದ್ವಿ. ಬೆಳಗಾವಿ ಮಹಾನಗರ ಪಾಲಿಕೆ ಮೇಲೆ ಧ್ವಜವನ್ನು ಹಾರಿಸಿ, ಕನ್ನಡ ಧ್ವಜ ಹಾರಿಸಿ ಅಂತ ವಿನಂತಿ ಮಾಡ್ಕೊಂಡಿದ್ರು ಕೂಡ ತಾವು ಮಾಡಿಲ್ಲ ಅಂತೇಳಿ ಕನ್ನಡ ಪರ ಹೋರಾಟಗಾರರ ವಾದ. ಅರುಣ್, ಓಕೆ, ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಭಾರತ ಜಯ ಜಯ ಗುಜರಾತ್.